ವೀಕ್ಷಕರೇ ಯುದ್ಧ ನ್ಯೂಸ್ ಚಾನೆಲ್ಗೆ ಸ್ವಾಗತ ವೈದ್ಯರು ಜೀವ ಉಳಿಸುವ ದೇವರಂತೆ ಅದಕ್ಕೆ ವೈದ್ಯ ನಾರಾಯಣ ಹರಿ ಎಂದು ತಿಳಿದ ನಾವು ಅವರ ಮಾತನ್ನು ಚಾಚು ತಪ್ಪದೆ ಪಾಲಿಸುತ್ತೇವೆ ಆದರೆ ಅವರು ಹೇಳೋದೇ ಒಂದು ಮಾಡೋದೇ ಇನ್ನೊಂದು ಏನಂದ್ರೆ ಆಸ್ಪತ್ರೆಯ ಸ್ವಚ್ಛತೆ ಮತ್ತು ರೋಗಿಗಳ ಸಮಸ್ಯೆಗಳು ಮರೆಯುತ್ತಾರ ವೈದ್ಯಾಧಿಕಾರಿಗಳು ಸ್ವಚ್ಛತೆ ಇದ್ದಲ್ಲಿ ರೋಗವಿಲ್ಲ ಎಂದು ವೈದ್ಯರು ಹೇಳುತ್ತಾರೆ ಆದರೆ ದೇವದುರ್ಗ ತಾಲೂಕು ದೊಡ್ಡ ಆಸ್ಪತ್ರೆಯಾಗಿರುವ ಸಾರ್ವಜನಿಕ ಸರಕಾರಿ ಆಸ್ಪತ್ರೆಯಲ್ಲಿ ಇದಕ್ಕೆ ತದ್ವಿರೋಧವಾಗಿ ರೋಗಿಗಳ ಹರಡುವ ತಾಣವಾಗಿ ಮಾರ್ಪಾಡಾಗಿದೆ ಪ್ರಸ್ತುತ ಕೋವಿಡ್ ಸೋಂಕು ಹರಡುವಿಕೆ ಹೆಚ್ಚಿರೋದ್ರಿಂದ ಪ್ರತಿನಿತ್ಯ ನೂರಾರು ರೋಗಿಗಳು ಆಸ್ಪತ್ರೆಗೆ ಪರೀಕ್ಷೆ ಹಾಗೂ ಚಿಕಿತ್ಸೆ ಪಡೆಯಲು ಸರಕಾರಿ ಆಸ್ಪತ್ರೆಗೆ ಬರುತ್ತಾರೆ ಆದರೆ ಆಸ್ಪತ್ರೆಯ ಪ್ರವೇಶ ದ್ವಾರ ಆವರಣದ ಮುಂದೆ ಎಲ್ಲಿಂದಲ್ಲಿ ಘನತ್ಯಾಜ್ಯ ವಸ್ತುಗಳನ್ನು ಬಿಸಾಡೋದಿಲ್ಲ ತಿಪ್ಪೆ ಗುಂಡಿಯಾಗಿ ಮಾರ್ಪಾಡಾಗಿದ್ದು ಹಂದಿಗಳ ವಾಸವಾಗುವ ಸ್ಥಾನವಾಗಿ ಮಾರ್ಪಾಡಾಗಿದೆ ತಾಲೂಕಿಗೆ ದೊಡ್ಡ ಆಸ್ಪತ್ರೆ ಎನಿಸಿಕೊಂಡಿರುವ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿರ್ವಹಣೆಯ ಕೊರತೆ ಎದ್ದು ಕಾಣುತ್ತಿದೆ ಎಲ್ಲಿಂದರೆ ಉಗುಳಿದ ಕಲೆಗಳು ಕಾಣುತ್ತಿವೆ ಆಸ್ಪತ್ರೆಯಲ್ಲಿರುವ ಶೌಚಾಲಯದ ಅಂತೂ ಹೇಳದಿರದು ಸಮರ್ಪಕವಾದ ನೀರು ಪೂರೈಕೆ ಇಲ್ಲದಿರೋದ್ರಿಂದ ಸಂಪೂರ್ಣವಾಗಿ ಹದಕಿಟ್ಟು ಸ್ವಚ್ಛತೆ ಇಲ್ಲದೆ ಗಬ್ಬು ನಾರುತ್ತಿದೆ ಆಸ್ಪತ್ರೆಯ ಒಳಗಡೆ ಹೋಗಬೇಕಾದರೆ ಮೂಗು ಮುಚ್ಚಿಕೊಂಡೇ ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ರಿಪೇರಿ ಮಾಡುವ ನೇಪದಲ್ಲಿ ಕಳೆದ ಎರಡು ತಿಂಗಳುಗಳಿಂದ ಶೌಚಾಲಯಗಳಲ್ಲಿ ಬೀಗ ಹಾಕಲಾಗಿದೆ ಬಹಿರ್ದೇಶೆಗೆ ಹೋಗಲು ಅನುಕೂಲಕಾರಿ ವ್ಯವಸ್ಥೆಯೂ ಇಲ್ಲ ರೋಗಿಗಳು ವೈದ್ಯರಿಗೆ ದಿನಲು ಹಿಡಿಶಾಪ ಹಾಕುತ್ತಿದ್ದಾರೆ ಆಸ್ಪತ್ರೆಯ ಆವರಣದಲ್ಲಿ ಗಲೀಜಿನಿಂದ ಕೂಡಿದ್ದು ಹಂದಿಗಳ ವಾಸಸ್ಥಾನವಾಗಿ ಮಾರ್ಪಾಡಾಗಿದೆ ತಿಪ್ಪೆಗುಂಡಿಯಾಗಿ ನಿರ್ಮಾಣವಾಗಿದೆ ಇದರಿಂದ ಸೊಳ್ಳೆಗಳ ವಿಪರೀತ ಕಾಟ ಹೆಚ್ಚಾಗಿದೆ ಆಸ್ಪತ್ರೆಯಲ್ಲಿರುವ ರೋಗಿಗಳು ರಾತ್ರಿ ವೇಳೆ ನಿದ್ದೆ ಮಾಡುವಾಗ ಸೊಳ್ಳೆಗಳು ಕಾಟ ಹೆಚ್ಚುತ್ತಿದ್ದು ಡೆಂಗ್ಯೂ ಮಲೇರಿಯಾ ಟೈಫಾಯ್ಡ್ ರೋಗ ಬರುವ ಸಾಧ್ಯತೆ ಇವೆ ಆಸ್ಪತ್ರೆಯಲ್ಲಿ ಕರೆಂಟ್ ಹೋದರೆ ಜನರೇಟರ್ ವ್ಯವಸ್ಥೆಯೂ ಇಲ್ಲದಂತಾಗಿದೆ ಹಾಗೂ ರೋಗಿಗಳಿಗೆ ಹರಿದ ಬೆಡ್ ಹಾಸಿಗೆಗಳನ್ನು ಉಪಯೋಗಿಸುತ್ತಿದ್ದಾರೆ ಗರ್ಭಿಣಿ ಬಾನಂತಿಯರಿಗೆ ಪೌಷ್ಟಿಕಾಂಶಯುಕ್ತ ಗುಣಮಟ್ಟದ ಆಹಾರ ಕೂಡ ನೀಡುತ್ತಿಲ್ಲ ಎಂದು ಬಡ ರೋಗಿಗಳು ಅಸಹಾಯಕರಾಗಿ ತಮ್ಮ ಅಳಲು ತೋಡಿಕೊಂಡಿದ್ದಾರೆ ಸಮಸ್ಯೆ ಬಗೆಹರಿಸುವಂತೆ ಸಾಕಷ್ಟು ಪ್ರತಿಭಟನೆಗಳು ಹೋರಾಟ ನಡೆಸಿದರೂ ಆಸ್ಪತ್ರೆ ಆಡಳಿತ ವರ್ಗ ಮಾತ್ರ ತಮಗೇನೂ ತಿಳಿದೇ ಇಲ್ಲ ಎಂಬಂತೆ ವರ್ತಿಸುತ್ತಿದ್ದಾರೆ ಆರೋಗ್ಯ ಕೇಂದ್ರದಲ್ಲಿನ ನಾಲ್ಕು ತುರ್ತು ವಾಹನಗಳ ಪೈಕಿ ಮೂರು ತುರ್ತು ವಾಹನ ಆಂಬ್ಯುಲೆನ್ಸ್ಗಳು ದುರಸ್ತಿಯಾಗದೆ ಆಸ್ಪತ್ರೆಯ ಆವರಣದಲ್ಲಿ ಉಳಿದು ಮಳೆ ಬಿಸಿಲಿಗೆ ತುಕ್ಕು ಹಿಡಿದಿವೆ ಆಸ್ಪತ್ರೆಯು ಅವ್ಯವಸ್ಥೆಯ ಹಗರಣವಾಗಿದೆ ಬಡ ರೋಗಿಗಳು ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಲು ಸಾಧ್ಯವಾಗದಕ್ಕೆ ಸರ್ಕಾರಿ ಆಸ್ಪತ್ರೆಗಳಿಗೆ ಆಗಮಿಸುತ್ತಾರೆ ಆದರೆ ಇಲ್ಲಿ ಆಸ್ಪತ್ರೆಯ ವೈದ್ಯ ಸಿಬ್ಬಂದಿಯ ದುರಾಡಳಿತ ನಿರ್ಲಕ್ಷ್ಯತನಕ್ಕೆ ಬಡ ರೋಗಿಗಳು ಹಿಡಿ ಶಾಪ ಹಾಕುವಂತಾಗಿದೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನಹರಿಸಿ ಸಮಸ್ಯೆಗಳನ್ನು ಬಗೆಹರಿಸಬೇಕೆಂದು ಸಾರ್ವಜನಿಕರ ಆರೋಪಿಸಿದ್ದಾರೆ ವರದಿಗಾರರು ರಾಜು ಎಸ್ ರಾಯಚೂರು